ಹಾಯ್ ನನ್ನ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ಆನ್ಲೈನಲ್ಲಿ 10,000 ರೂಪಾಯಿ ಬೆಟ್ ಮಾಡಿ 10,00,000 ದುಡ್ಡನ್ನು ವಿನ್ ಆದೆ. ನಾನೇನಾದರೂ ಹಿಂಗಂದ್ರೆ ನಿಮ್ಮಲ್ಲಿ ಎಷ್ಟು ಜನ ಇದು ನಿಜ ಅಂತ ನಂಬ್ತೀರಾ, ಎಷ್ಟು ಜನ ಸುಳ್ಳು ಅಂತ ನಂಬ್ತೀರಾ ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಯೂಶ್ವಲಿ ನಾವೆಲ್ಲರೂ ಕೂಡ ದುಡ್ಡನ್ನು ಇನ್ಸ್ಟಾಂಟಾಗಿ ಗುಡಿಬೇಕು ಆಯಿತಾ. ಇವತ್ತು 1,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಾಳೆ 2,000 ರೂಪಾಯಿ ಆಗಬೇಕು, ಇವತ್ತು 10,000 ಹಾಕಿದ್ರೆ ನಾಳೆ 20,000 ಆಗಬೇಕು. ಎಲ್ಲರೂ ಕೂಡ ಇನ್ಸ್ಟ್ಯಾಂಟಾಗಿ ಶ್ರೀಮಂತರಾಗಬೇಕು, ಇನ್ಸ್ಟ್ಯಾಂಟಾಗಿ ದುಡ್ಡು ಮಾಡಬೇಕು. ಯಾರಿಗೂ ಕೂಡ ಕಷ್ಟಪಟ್ಟು ವರ್ಷಾನುಗಟ್ಲೆ ದುಡಿದು ಬರುವಂಥ ಅಷ್ಟು ಎಷ್ಟು ದುಡ್ಡು ಇಷ್ಟ ಆಗಲ್ಲ ಆಯಿತಾ. ಇನ್ಸ್ಟ್ಯಾಂಟಾಗಿ ಪಟ್ ಅಂತ ಡಬ್ಬಲ್ ಆಗಬೇಕು, ಲಾಟ್ರಿ ಹೊಡಿಬೇಕು ಆಯಿತಾ. ತುಂಬ ಜನ ಅದಕ್ಕೆ ಮಾರು ಹೋಗೋದು. ನಾನು ಯಾರೊಬ್ಬ ಹೇಳ್ಬಿಟ್ರೆ, ನಾನೇ ಇನ್ಫ್ಲೂಯೆನ್ಸರ್, ನಾನೇ ಏನೋ ಒಂದು ಹೇಳ್ಬಿಟ್ರೆ ಇದು ಈ ಒಂದು ಅಪ್ಲಿಕೇಶನಲ್ಲಿ ಈ ಒಂದು ವೆಬ್ಸೈಟ್ನಲ್ಲಿ 10,000 ಹಾಕಿ ನೆಕ್ಸ್ಟ್ ಡೇಗೆ ಅಥವಾ ನೆಕ್ಸ್ಟ್ ಮೊಮೆಂಟೇ 20,000 ದುಡ್ಡು ಆಗುತ್ತೆ ಅಂತ ಹೇಳಿದೆ ಅಂತಂದರೆ ತುಂಬ ಜನ ನಂಬ್ಕೊಳ್ಳುವಂಥವ್ರು ಇರ್ತಾರೆ ಆಯಿತಾ. ಎಲ್ಲರೂ ಅಲ್ಲ, ಕೆಲವು ಜನ ಬುದ್ಧಿವಂತರು ಇರ್ತಾರೆ, ಕೆಲವು ಜನ ಅದು ನಿಜ ಅಂತ ನಂಬ್ಕೊಬೋದು. ನಾನು ಇನ್ಫ್ಲೂಯೆನ್ಸರು, ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಜನ ನಂಬ್ತಾರೆ. ಸೊ ಕೆಲವು ಜನ ನಂಬ್ಕೊಬೋದು, ನಂಬುತ್ತಾರೆ ಆಯಿತಾ. ಸೊ ನಾನು ಹೇಳೋದು ಇಷ್ಟೇ ಆಯಿತಾ, ನೀವು ಯಾವ ಗೇಮನ್ನು ಆಡಿ ಆಡಿಬಿಡಿ ಅಂತ ಹೇಳೋದಕ್ಕೆ ಹೋಗಲ್ಲ ನಾನು. ಅದು ನಿಮ್ಮ ಸ್ವೇಚ್ಛೆ, ನಿಮ್ಮ ಡಿಸಿಷನ್. ಅದು ನೀವು ಬೇಕಾದ್ರೆ ಗ್ಯಾಂಬ್ಲಿಂಗ್ ಅಪ್ಲಿಕೇಶನ್, ಬೆಟ್ಟಿಂಗ್ ಅಪ್ಲಿಕೇಶನ್ ಆಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ನಾನು ಆಡಿ ಅಂತ ನನ್ನಲ್ಲ, ಆಡಬೇಡಿ ಅಂತ ನನ್ನಲ್ಲ. ಆಡೋದಕ್ಕಿಂತ ಮುಂಚೆ ಒಂದೇ ಒಂದ್ಸಲ ಯೋಚನೆ ಮಾಡಿ ಆಯಿತಾ. ಅಷ್ಟು ಈಸಿ ಆಗಿದ್ರೆ ದುಡ್ಡನ್ನು ಡಬಲ್ ಮಾಡುವಂಥದ್ದು, 10,000 ಹಾಕ್ಬಿಟ್ಟು 10,00,000 ದುಡ್ಡು ವಾಪಸ್ ಬರುತ್ತೆ ಅದರಿಂದ ಅನ್ನೋದಾಗಿದ್ದರೆ ಎಲ್ಲರೂ ಅದನ್ನೇ ಮಾಡ್ಬೋದಲ್ಲ. ಏನಕ್ಕೆ ಕರ್ಕೊಂಡು ಕಷ್ಟಪಡಬೇಕು? ನಾನೇನಕ್ಕೆ ಯೂಟ್ಯೂಬ್ ಮಾಡಬೇಕು? ಯೂಟ್ಯೂಬ್ ಮಾಡೋದು ಬಿಟ್ಬಿಟ್ಟು ಆರಾಮಾಗಿ 10,000 ಹಾಕಿ 10,00,000 ತಗೊಳ್ಳೋದಾಗಿದ್ದರೆ ಯೂಟ್ಯೂಬ್ ವೀಡಿಯೋ ಹಾಕಿ ಮಾಡಬೇಕಾಗಿತ್ತು ನಾನು ಅಲ್ವಾ. ಸೊ ಆ ರೀತಿ ಯೋಚನೆ ಮಾಡಿ. ಟೂ ಗುಡ್ ಟು ಬಿ ಟ್ರೂ, ಅದು ನಂಬೋದಕ್ಕೆ ಅಸಾಧ್ಯ ಅನ್ನೋ ಯಾವುದೇ ವಿಷಯ ಇದ್ರೂ ಕೂಡ ಅದು ಸುಳ್ಳಾಗಿರುತ್ತೆ ಆಯಿತಾ. ನಂಬೋದಕ್ಕೆ ಅಸಾಧ್ಯ ಅಂತ ಅನ್ನಿಸ್ಬಾರ್ದು ಈ ಒಂದು ದುಡ್ಡಿನ ವಿಷಯದಲ್ಲಿ ಆಯಿತಾ. ಯಾರೋ ನಾನು ಒಂದೇ ದಿನ ಡಬಲ್ ಮಾಡ್ಕೊಡ್ತೀನಿ ಅಂತ ಅಂದರೆ ನಂಬ್ಕೊಳ್ಳೋದಲ್ಲ ಆಯಿತಾ. ನಂಬೋ ಥರ ಕೆಲವು ಜನ ಮಾಡ್ತಾರೆ. ಸೊ ದಯವಿಟ್ಟು ಈ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರಿ, ಬುದ್ಧಿವಂತರಾಗಿರಿ ಆಯಿತಾ. ಯಾರೋ ಹೇಳ್ತಾರೆ ಅಂತ ನಂಬೋದಕ್ಕೆ ಹೋಗಬೇಡಿ, ನಿಮ್ಮ ತಲೆಯನ್ನು ಉಪಯೋಗಿಸಿ ನೀವೇನೆ ಆಯಿತಾ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಕ್ರಿಕೆಟಿಂದು ಬೆಟ್ಟಿಂಗ್ ಅಪ್ಲಿಕೇಶನ್ಗಳು ಬೇಜಾನ್ ಇದಾವೆ ಆಯಿತಾ. ಡ್ರೀಮ್ ಇಲೆವನ್ ಅಂತೆ, ಒಂದು ಸರ್ಕಲ್ ಅಂತೆ, ಏನೇನೋ ಅಪ್ಲಿಕೇಶನ್ಗಳಿದ್ದಾವೆ. ಆ ಅಪ್ಲಿಕೇಶನ್ಗಳಲ್ಲಿ ಎಷ್ಟು ಜನ ರಿಯಲ್ ಪ್ಲೇಯರ್ಸು, ಎಷ್ಟು ಜನ ಬಾಟ್ಗಳು, ಬ್ಯಾಕ್ ಎಂಡ್ ನಮಗೆ ಗೊತ್ತಿಲ್ಲ, ಹಿಂದೆ ಏನು ಆಗ್ತಾ ಇದೆ ಅಂತ. ಒಂದು ಗ್ರೂಪ್ ಜಾಯ್ನ್ ಆಗಿ ಇಷ್ಟು ದುಡ್ಡು ಕೊಟ್ಬಿಟ್ಟು ಅದರಲ್ಲಿ ಟಾಪ್ ಬರೋರಿಗೆ 1 ಕೋಟಿ 2 ಕೋಟಿ ಆ ರೀತಿ ಪ್ರೈಸ್ ಮನಿ ಇರುತ್ತೆ. ಆ ಟಾಪಲ್ಲಿ ಬರುವಂಥವ್ರು ನಿಜವಾದ ವ್ಯಕ್ತಿಗಳ ಅಥವಾ ಬಾಟ್ಗಳ ಅಂತ ನಮಗೆ ಗೊತ್ತಾಗಲ್ಲ. ಅದು ಬ್ಯಾಕ್ಗ್ರೌಂಡಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಾಗುವುದಿಲ್ಲ. ಆ ಕಂಪ್ನಿ ನಡೀತಾ ಇರುವಂಥದ್ದೇ ಈ ರೀತಿ, ಈ ಒಂದು ಗ್ಯಾಮ್ಲಿಂಗಿಂದನೇ ಆ ಕಂಪನಿ ನಡೀತಾ ಇರುವಂಥದ್ದು. ಆ ಕಂಪನಿಯ ಬಳಿ ಲಿಟ್ರಲ್ಲಿ IPL ಸ್ಪಾನ್ಸರ್ ಮಾಡೋ ಅಷ್ಟು ದುಡ್ಡಿದೆ ಅಂತ ಅಂದರೆ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಕೈಯಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾರೆ, ಅವ್ರಿಗೆ ಕೊಡೋ ದುಡ್ಡಿನಿಂದ ಬರ್ತಾ ಇದೆ. ಸೊ ಈ ರೀತಿ ಅಪ್ಲಿಕೇಶನ್ಗಳು ಅಷ್ಟೆಲ್ಲ ದುಡ್ಡನ್ನು ಖರ್ಚು ಮಾಡ್ತಾ ಇದೆ ಅಂತ ಅಂದರೆ ಅವ್ರಿಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ? ನಾವೆಲ್ಲರೂ ಕೂಡ ಆ ಗೇಮನ್ನು ಆಡುವಂಥ ಪ್ರತಿಯೊಬ್ಬರು ಕೂಡ ವಿನ್ ಆಗೋದಾಗಿದ್ದರೆ ಆ ಕಂಪ್ನಿಯವರು ದುಡ್ಡನ್ನು ಹೆಂಗೆ ಮಾಡ್ತಾರೆ ಯೋಚನೆ ಮಾಡ್ಕೊಳ್ಳಿ ಆಯಿತಾ. ಒಬ್ಬರು ದುಡ್ಡನ್ನು ಮಾಡ್ತಾ ಇದ್ರೆ ಅಂತ ಇನ್ನೊಬ್ಬರು ಸೋಲ್ಲೇಬೇಕು. ಅದರಲ್ಲಿ ಎಷ್ಟು ಜನ ಸೋಲ್ತಾ ಇದ್ದಾರೆ, ಎಷ್ಟು ಜನ ಗೆಲ್ತಾ ಇದ್ದಾರೆ ಅಂತ ಏನು ರಿಪೋರ್ಟ್ ಇಲ್ಲ. ಅದರಲ್ಲಿ ನಿಜವಾದ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ರಿಪೋರ್ಟ್ ಇಲ್ಲ. ಅವ್ರು ಬ್ಯಾಕ್ ಎಂಡಲ್ಲಿ ಹೆಂಗೆ ಬೇಕಾದರೂ ಚೇಂಜ್ ಮಾಡ್ಬೋದು, ಹೆಂಗೆ ಬೇಕಾದರೂ ಚೇಂಜ್ ಮಾಡಿ. ನಿಮಗಿಂತ ಟಾಪ್ ರ್ಯಾಂಕನ್ನು ಯಾರೋ ಒಬ್ಬ ಬಾಟು ನಿಮಗಿಂತ ಒಳ್ಳೆ ಆಯ್ಕೆ ಮಾಡಿತ್ತು ಅನ್ನೋ ರೀತಿ ತೋರಿಸ್ಬೋದು ಅವರು. ಅದು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಆಯಿತಾ. ಸೊ ಆ ಕಂಪ್ನಿಗಳು ಒಂದು ರೀತಿ ಮೋಸ ಮಾಡ್ದಂಗೆನೆ. ಈ ಬರೀ ಅದೊಂದೇ ಒಂದು ಅಪ್ಲಿಕೇಶನ್ ಅಂತಲ್ಲ, ಎಲ್ಲ ಬೆಟ್ಟಿಂಗ್ ಅಪ್ಲಿಕೇಶನ್, ರಮ್ಮಿ ಆಗಿರ್ಬೋದು, ಕ್ರಿಕೆಟಿಂದು ಫ್ಯಾಂಟಸಿ ಆಗಿರ್ಬೋದು, ಎಲ್ಲದೂ ಅಷ್ಟೇ. ದಯವಿಟ್ಟು ನನ್ನ ರಿಕ್ವೆಸ್ಟು, ಕಾಮೆಂಟಲ್ಲಿ ಹೋಗ್ಬಿಟ್ಟು ನೀವು ಇನ್ ಕೇಸ್ ಈ ರೀತಿ ಆನ್ಲೈನ್ ಗೇಮನ್ನು ಆಡಿ ಅದು ಏನಾದರೂ ಆಗಿರ್ಬೋದು, ರಮ್ಮಿ ಆಗಿರ್ಬೋದು, ಈ ಕ್ರಿಕೆಟಿಂದ ಆಗಿರ್ಬೋದು, ಬೆಟ್ಟಿಂಗ್ ಆಗಿರ್ಬೋದು, ಏನೇ ಆಗಿದ್ರು ಸರಿ, ದಯವಿಟ್ಟು ಕಾಮೆಂಟ್ ಮಾಡಿ ನೀವು ಈ ಗೇಮನ್ನು ಆಡಿ ಇಷ್ಟು ದುಡ್ಡನ್ನು ದುಡ್ದಿದ್ದೀನಿ, ಇಷ್ಟು ದುಡ್ಡನ್ನು ಪ್ರಾಫಿಟ್ ಮಾಡಿದ್ದೀನಿ ನಾನು, ಅಥವಾ ಇಷ್ಟು ದುಡ್ಡನ್ನು ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಮೋಸ್ಟ್ಲಿ ಅದರಲ್ಲಿ ಬೇರೆ ಜನ ನೋಡಿ ತಿಳ್ಕೊಬೋದೇನೋ ಎಷ್ಟು ದುಡ್ಡನ್ನು ನೀವು ಕಳ್ಕೊಂಡಿದ್ದೀರಾ, ಎಷ್ಟು ದುಡ್ಡನ್ನು ನೀವು ಪ್ರಾಫಿಟ್ ಮಾಡಿದ್ದೀರಾ ಅಂತ. ನಂಗನ್ನಿಸ್ದಂಗೆ ಅರ್ಧಕ್ಕಿಂತ ಜಾಸ್ತಿ ಜನ ದುಡ್ಡನ್ನು ಕಳ್ಕೊಂಡಿರ್ತಾರೆ. ಪ್ರಾಫಿಟ್ ಮಾಡಿರೋರು ಅತಿ ಹೆಚ್ಚು ಪ್ರಾಫಿಟನ್ನು ಮಾಡಿರೋದಿಲ್ಲ ಆಯಿತಾ. ಬಟ್ ಲಾಸ್ ಮಾಡ್ಕೊಂಡಿರೋರು ಒಂದು ಲೆವೆಲಿಗೆ ಜಾಸ್ತಿ ದುಡ್ಡನ್ನು ಲಾಸ್ ಮಾಡ್ಕೊಂಡಿರ್ತಾರೆ. ನೀವು ಹೋಗ್ಬಿಟ್ಟು ಕಾಮೆಂಟಲ್ಲಿ ನೋಡಿ ಎಷ್ಟು ಜನ ಪ್ರಾಫಿಟ್ ಮಾಡಿದರೆ, ಎಷ್ಟು ಜನ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಕಾಮೆಂಟ್ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಆಯಿತಾ. ಹೋಗಿ ಕಾಮೆಂಟ್ ಮಾಡಿ ಮತ್ತು ಬೇರೆಯವರ ಕಾಮೆಂಟನ್ನು ಕೂಡ ನೋಡಿ, ಆಗ ನಿಮಗೆ ಜಡ್ಜ್ ಮಾಡೋದಕ್ಕೆ ಒಂದು ಐಡಿಯಾ ಬರುತ್ತೆ ಆಯಿತಾ. ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಅಥವಾ ಅಡ್ವರ್ಟೈಸ್ಮೆಂಟ್ ನೋಡಿ ಎಲ್ಲೋ ಒಂದು ಕಡೆ ಜಸ್ಟ್
ಹತ್ತು ರೂಪಾಯಿ ಹಾಕಿ ಸಾವಿರಾರು ರೂಪಾಯಿ ಗೆಲ್ಲಬಹುದು ಅನ್ನೋದೆಲ್ಲ 100% ಸುಳ್ಳು. ಇನ್ಸ್ಟಂಟಾಗಿ ಯಾರೂ ಕೂಡ ದುಡ್ಡನ್ನು ಮಾಡೋದಕ್ಕಾಗೋದಿಲ್ಲ. ಬಿಗಿನಿಂಗ್ ನೀವು ಆ ಒಂದು ಅಪ್ಲಿಕೇಶನ್ ಜಾಯ್ನ್ ಆದಾಗ ಆ ಕಂಪ್ನಿಗಳು ಬುದ್ಧಿವಂತರು ಆಯ್ತಾ, ನೀವು ಹೊಸ ಯೂಸರ್ ಅಂತ ಗೊತ್ತಾದರೆ ನಿಮ್ಮನ್ನು ಸ್ಟಾರ್ಟಿಂಗು ವಿನ್ ಮಾಡಿಸ್ತಾರೆ ಆಯ್ತಾ, ಸ್ಟಾರ್ಟಿಂಗ್ ಸ್ವಲ್ಪ ವಿನ್ ಮಾಡಿಸ್ತಾರೆ ಆಯಿತಾ. ಇಷ್ಟು ಬಡ್ಜೆಟ್ ಅಂತ ಇಟ್ಕೊಂಡಿರ್ತಾರೆ, ನಿಮ್ಮನ್ನು ಸ್ಟಾರ್ಟಿಂಗ್ ವಿನ್ ಮಾಡಿಸ್ತಾರೆ. ನಿಮಗೇನಿಸುತ್ತೆ, ಓ ನಾನು ವಿನ್ ಆಗ್ತಾ ಇದ್ದೀನಿ, ಹಿಂಗೆ ಆಡಿದ್ರೆ ಇನ್ನೂ ವಿನ್ ಆಗ್ತೀನಿ ಜಾಸ್ತಿ ದುಡ್ಡು ಅಂತ ಅಂದ್ಕೊಂಡು ಆ ದುಡ್ಡು ಇನ್ವೆಸ್ಟ್ ಮಾಡೋಕೆ ಶುರು ಮಾಡ್ತೀರ ಆಯ್ತಾ. ಅದು ಎಲ್ಲ ಮನುಷ್ಯನ ಒಂದು ನಾರ್ಮಲ್ ಹ್ಯಾಬಿಟ್ ಅದು ಆಯ್ತಾ. ಅದನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿ. ಸ್ಟಾರ್ಟಿಂಗ್ ದುಡ್ಡು ಕೊಟ್ಟರೆ, ಸ್ಟಾರ್ಟಿಂಗ್ ನೀನು ವಿನ್ ಮಾಡಿಸಿದ್ರೆ ನೀನು ಮತ್ತೆ ಆಡ್ತೀಯ ಅಂತ ಗೊತ್ತವ್ರಿಗೆ, ದುಡ್ಡು ಎಲ್ಲೂ ಹೋಗಲ್ಲ ಮತ್ತು ವಾಪಸ್ ಬರುತ್ತೆ ಅಂತ ಗೊತ್ತವ್ರಿಗೆ ಆಯ್ತಾ. ಸೊ ಸ್ಟಾರ್ಟಿಂಗ್ ವಿನ್ ಮಾಡಿಸ್ತಾರೆ. ಆಸೆ ನಾವೆಲ್ಲ ಏನು ಅತಿ ಆಸೆ ನಮಗೆ, ನಾವು ಆಸೆ ಪಡ್ಕೊಂಡು ಮತ್ತೆ ಆ ದುಡ್ಡನ್ನೆಲ್ಲ ಗ್ಯಾಂಬ್ಲಿಂಗಿಗಿಡ್ತೀವಿ. ಸೊ ಅಲ್ಲಿ ದುಡ್ಡನ್ನು ಕಳ್ಕೊತೀವಿ. ಸೊ ಇದೇ ಆಗ್ತಿರುವಂಥದ್ದು. ಯಾರು ವಿನ್ ಆಗಲ್ಲ, ಎಲ್ಲರೂ ಸೋಲ್ತಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಆಸೆ ತೋರಿಸ್ಬಿಟ್ಟು ನಮ್ಮ ಹತ್ರ ಕಿತ್ಕೋತಾರೆ ಅಷ್ಟೇ ಆಗ್ತಿರೋದು. ಸೊ ದಯವಿಟ್ಟು ಈ ರೀತಿ ಗೇಮ್ಗಳನ್ನು ನನ್ನ ಸಜೆಷನ್ ಆಡೋದಕ್ಕೆ ಹೋಗಬೇಡಿ. ಬಟ್ ನಿಮಗೆ ಬಿಟ್ಟಿದ್ದು, ನಾನು ಆಡಿ ಅಂತನೋನಲ್ಲ, ಆಡಬೇಡಿ ಅಂತನೋನಲ್ಲ. ಮತ್ತು ಇನ್ಫ್ಲುಯೆನ್ಸರ್ಸ್ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಆಯ್ತಾ. ನಮಗೇನಿಲ್ಲ, ನಮಗೆ ದುಡ್ಡು ಕೊಡ್ತಾರೆ, ನಾವು ಮಾಡ್ತೀವಿ. ಬಟ್ ಸ್ಟಿಲ್ ನಾವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಬೇರೆ ಜನರು ನಮ್ಮನ್ನು ನಂಬಿರುವಂಥ ಜನ ಇರ್ತಾರೆ. ಸೊ ಅದರಿಂದ ಆದಷ್ಟು ಕೇರ್ಫುಲ್ಲಾಗಿ ಆ ಒಂದು ಅಪ್ಲಿಕೇಶನ್ನ ವೇರಿಫೈ ಮಾಡಿಕೊಂಡು ನಾವು ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಇನ್ನೊಂದೇನಂದರೆ, ನಾವು ಈ ಪ್ರಮೋಟ್ ಮಾಡೋರನ್ನ ಬ್ಲೇಮ್ ಮಾಡೋದಕ್ಕೂ ಆಗೋದಿಲ್ಲ. ರೀಸನ್ ಏನಕ್ಕೆ ಅಂತಂದರೆ, ಈ ಗೌರ್ಮೆಂಟ್ನವರೇ ಬ್ಯಾನ್ ಮಾಡ್ಬೋದಲ್ಲ, ಗೌರ್ಮೆಂಟ್ ಅವ್ರು ಮಾಡಲ್ಲ. ಏನಕ್ಕೆ ಅಂದರೆ ಅವರಿಂದ ತುಂಬ ಟ್ಯಾಕ್ಸು ಆಯಿತಾ ಗೌರ್ಮೆಂಟ್ಗಳಿಗೆ ಮತ್ತು ಆ ಪಕ್ಷಗಳಿಗೆ ಇಂಡೈರೆಕ್ಟಾಗಿ ದುಡ್ಡು ಬರ್ತಾ ಇರುತ್ತೆ ಅವರಿಗೆ ಆಯಿತಾ. ಪಕ್ಷಕ್ಕೆ ಡೊನೇಟ್ ಮಾಡ್ತಿರಲ್ಲ ತುಂಬ, ಪಕ್ಷದ ಕೆಲಸಗಳಿಗೆ ಡೊನೇಟ್ ಮಾಡ್ತಿರಲ್ಲ ಈ ಒಂದು ಎಲೆಕ್ಷನ್ ಟೈಮಲ್ಲೆಲ್ಲ. ಸೊ ಅದರಿಂದ ಅವರನ್ನು ಬ್ಯಾನ್ ಮಾಡಲ್ಲ ಆಯಿತಾ. ಕೆಲವೊಂದು ರಾಜ್ಯಗಳು, ಕೆಲವೊಂದು ಸ್ಟೇಟಲ್ಲಿ ಆ್ಯಕ್ಚುಲಿ ಬ್ಯಾನ್ ಆಗಿದೆ. ಬಟ್ ಆದರೂ ಕೂಡ ಅದನ್ನು ಅಷ್ಟು ಸ್ಟ್ರಿಕ್ಟಾಗಿ ಬ್ಯಾನ್ ಮಾಡಿಲ್ಲ. ಸಿಗಾಕೊಂಡ್ರೆ ಪನಿಷ್ಮೆಂಟ್ ಇದೆ, ಆದರೆ ಸಿಗಾಕೊಳ್ದಂಗೆ ಆಡಿದ್ರೆ ಆಡ್ಕೊಬೋದು. ನೀವು ಆ ರೀತಿ ರೂಲ್ಸ್ ಇರುವಂಥದ್ದು. ಬಟ್ ಸ್ಟ್ರಿಕ್ಟಾಗಿ ಮಾಡಬೇಕು. ಅವ್ರ ಅಪ್ಲಿಕೇಶನ್ನ, ಅವ್ರ ವೆಬ್ಸೈಟ್ನ ಬ್ಲಾಕ್ ಮಾಡಿ ಬಿಸಾಕಬೇಕು ಆಯಿತಾ. ಅದು ಸ್ಟ್ರಿಕ್ಟ್ ಬ್ಯಾನ್ ಅಂತ ಅಂದರೆ ಆಯಿತಾ. ಸುಮ್ಮನೆ ಏನೋ ನಾಮಕ ವ್ಯವಸ್ಥೆ ಬ್ಯಾನ್ ಮಾಡಿಬಿಟ್ರೆ ಏನು ಉಪಯೋಗ ಆಯಿತು? ಬಟ್ ಸ್ಟಿಲ್ ಬ್ಯಾನ್ ಆಗಿದ್ರೂ ಕೂಡ ಕೋರ್ಟಿನೂ ತೊಗೊಂಬರ್ತಾರೆ ವಾಪಸ್ಸು. ಮೊನ್ನೆ ನಮ್ಮ ಕರ್ನಾಟಕದಲ್ಲೂ ಹಂಗೆ ಆಯಿತು, ಬ್ಯಾನ್ ಮಾಡಿದ್ರು ನಂತರ ಏನು ರಿವೋಕ್ ಮಾಡ್ಕೊಂತು, ರಿವೋಕ್ ಮಾಡ್ತು ಕೋರ್ಟು. ಸೊ ಈ ರೀತಿ ಆಗ್ಬಿಡುತ್ತೆ. ಬ್ಯಾನ್ ಮಾಡಿ ಬಿಸಾಕಬೇಕು, ಬ್ಲಾಕ್ ಮಾಡಿ ಬಿಸಾಕಬೇಕು. ಆಗಲೇ ಗೌರ್ಮೆಂಟ್ ಅವರೇ ಮಾಡಿಲ್ಲ, ನಾವು ಯಾರನ್ನೂ ಕೂಡ ಬ್ಲೇಮ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಗೌರ್ಮೆಂಟ್ ಅವರೇ ಸ್ಟೆಪ್ ತೊಗೊಂಡಿದ್ದೆಲ್ಲ ಮಾಡಿದ್ರು ತುಂಬ ಒಳ್ಳೆಯದು. ಏನೇನೋ ಬ್ಯಾನ್ ಮಾಡ್ತಾರೆ ಆಯಿತಾ. ಸೊ ಇಲ್ಲಿ ಇದನ್ನು ಬ್ಯಾನ್ ಮಾಡೋದು ಅಷ್ಟೇನು ಕಷ್ಟ ಅಲ್ಲ. ಈ ಬಿ ಜಿ ಎಮ್ ಐ ಏನು ಮಾಡಿತ್ತು, ಪಬ್ಜಿ ಇವೆಲ್ಲ ಏನು ಮಾಡಿತ್ತು, ಅದರಲ್ಲಿ ಗ್ಯಾಂಬ್ಲಿಂಗ್ ಇತ್ತ ಏನಿತ್ತು, ಅದನ್ನೆಲ್ಲ ಬ್ಯಾನ್ ಮಾಡಾಕಿದ್ದಾರೆ ಆಯಿತಾ. ಬಟ್ ಇದನ್ನು ಮಾಡಲ್ಲ. ಇದರಿಂದ ದುಡ್ಡು ಇರೋಬರ ದುಡ್ಡೆಲ್ಲ ಹೋಗ್ತದೆ, ಬಟ್ ಇದನ್ನು ಮಾಡಲ್ಲ. ಸೊ ಈ ರೀತಿಯ ಪರಿಸ್ಥಿತಿ. ನಿಮಗೆ ಇದ್ರ ಬಗ್ಗೆ ಅನಿಸ್ತಾ ಇದೆ, ದಯವಿಟ್ಟು ಕ್ರೆಡೆ ಕಾಮೆಂಟ್ ಹೋಗ್ಬಿಟ್ಟು ಆದರೂ ಸ್ವಲ್ಪ ತಿಳ್ಕೊಳ್ಳಿ. ಐ ಹೋಪ್ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ರೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಇದ್ರಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ. ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನೋಡಿದಲ್ಲಿ.